ಲಕ್ಷ್ಮಿ, ಏನಾರ ಆತು ಹೇಳ. ಅದ ಏನಂದ್ರ, ನಾನ ನಿನ್ನ ನನ್ನ ಪ್ರೀತಿ ಮಾಡತ್ತೇನಿ. ಹಾ, ಏನಂದಿ? ಲಕ್ಷ್ಮಿ, ನನ್ನ ಜೋಡಿ ಹುಡುಗಾಟ ಆಡತ್ತೇನಿ. ಹುಡುಗಾಟ್ಕೆ ಅಲ್ಲ ಮಂಜು, ನಾನು ಇನ್ನು 2 ವರ್ಷದಿಂದ ಪ್ರೀತಿ ಮಾಡತ್ತೇನೆ. ನೀ ಅರ್ಥ ಮಾಡ್ಕೋತಿ ಅಂತೇಳಿ ನಾನು ನಿಂಗೆ ಎಷ್ಟು ಸಲ ಅರ್ಥ ಮಾಡೋಕೆ ಪ್ರಯತ್ನ ಪಟ್ಟರು ನೀ ಅರ್ಥ ಮಾಡ್ಕೊಲಿಲ್ಲ. ಅದಕ್ಕಾಗಿ ನಾನೇ ಭಾವಿಸಿ ಹೇಳಿ. ಲಕ್ಷ್ಮಿ, 2 ವರ್ಷದಿಂದ ಪ್ರೀತಿ ಮಾಡತ್ತೆ, ನನಗೆ ಗೊತ್ತಿರಲಿಲ್ಲ ಹೇಳ. ಅದು ಮರ್ತು ಬಿಡು, ಯಾಕಂದ್ರೆ ನಾನು ನಿಮ್ಮ ಮನ್ಯಾಗ ಕೆಲಸ ಮಾಡವ. ನಾನು ನಿಮ್ಮ ಟ್ರ್ಯಾಕ್ಟರ್ ಡ್ರೈವರ್ ಅದೀನಿ. ನಿಮ್ಮ ಅಪ್ಪಗೆ ನಾನು ಏನಾರು ಗೊತ್ತಾತಂದ್ರೆ ನನ್ನ ಹಗಲತ್ತ ಕಡ್ದು ಬಿಡ್ತಾನೆ. ಭಾಳ ದಿವಸ ಆಯ್ತು ನಮ್ಮ ದೋಸ್ತ ರಾಜುಗೂ ಫೋನ ಮಾಡಿಲ್ಲ. ಹಲೋ, ನಾ ರುದ್ರಗೌಡ ಮಾತಾಡೋದಪ್ಪ, ರಾಜೀವ್ ಅಲ್ಲಣ್ಣಿ. ಹ್ಞೂ ಪ, ಯಾಕೆ ಮರ್ತಿ ಏನನ್ನ? ಹಾ, ಆರಾಮ್ಪ? ನೀ ಆರಾಮ? ಏನ್ಪ, ನಮ್ ಊರ್ ಕಡೆ ಮೊದಲು ಬರ್ತಿದ್ವಿ ಹೋಗ್ತಿದ್ವಿ, ಈಗ ಎಲ್ಲೆಲ್ಲಿ ಒಟ್ಟ ಬಂದೇ ಇಲ್ಲ. ನಿನ್ನ ಮಗ ನೌಕರಿ ಹಿಡ್ದಾನ? ಯಾವ ನೌಕರಿಪ್ಪ ಅದ? ಪಗಾರ ಇರ್ಬೇಕು ಒಂದು 50,000 ತನಕ. ಎಷ್ಟೈತಪ್ಪ ಪಗಾರ? ಚಲೋ ಐತಿ ಬಿಡಪ್ಪ, 2.5 ಲಕ್ಷ ಅಂದ್ರ ಆಯ್ತಪ್ಪ. ಫೋನ್ ಅದು ಹಚ್ಕೊತಿರು ಸ್ವಲ್ಪ ನೀನು. ಹಾಂ, ಆಯ್ತು ಇಡ್ಲಿ. ನಂದು ಇದೇ ನಂಬರ್ಪ್ಪ, ಶಿವ ನೋಡ್ಕೋ ರುದ್ರ ಓಡತ್ತೆ. ಹಾಂ ಇಡ್ಲೆ. ಹಾಂ ನಮಸ್ಕಾರಪ್ಪ, ನಮಸ್ಕಾರ. ಮಗಳು ಒಬ್ಬಕ್ಕೆ ಬೆಳದ ದೊಡ್ಡ ರಾಜುನು ನಂಗೆ ಮೊದಲೇ ಹೇಳ್ದ ಪರಿಚಯ ಅದಾನೆ. ಹಂಗೆ ನೋಡ್ರೆ ದೂರಿಂದ ಸಂಬಂಧಿ ಅದಾನೆ. ಸುಮ್ಮನೆ ನನ್ನ ಮಗಳನ್ನ ಅವನ ಮಗಕ್ಕೆ ಕೊಟ್ಟು ಮದುವೆ ಮಾಡಿದ್ರೆ ಚಲೋ ಅದ. ಖರೆ ಅವನ ಮಗ ರೇ ಇಂಜಿನಿಯರ್ ಅದಾನ ಅಂತ ಹೇಳ್ತಾನೆ. ನನ್ನ ಮಗಳು ಮದುವೆ ಹಾಕ್ಕಾನೋ ಇಲ್ಲೋ, ಈಗ ಈಕೆ ಫಸ್ಟ್ ಇಯರ್ ಇರಲಿ. ಆಕೆ ನಾವು ಬಗ್ಗೆ ಮದುವೆ ಮಾಡಿ ಕಳಿಸಿನ ಅಂದ್ರೆ ನಂದು ತಲೆ ಮ್ಯಾಗಿಂದ ಭಾರಿ ಇಳಿದೇಶ್. ನಿಮ್ಮ ಅಪ್ಪಗೆ ಏನಾರ ಗೊತ್ತಾದ್ರೆ ನನಗೆ ಹಗಲತ ಕಡಿತಾನೆ. ಮಂಜು, ನೀ ನಮ್ಮ ಅಪ್ಪನ ಬಗ್ಗೆ ಕಾಳಜಿ ಮಾಡಕ್ ಹೋಗ್ಬೇಡ. ನಮ್ಮ ಅಪ್ಪ ನನ್ನ ಮೇಲೆ ಜೀವನ ಇಟ್ಟಾನ, ಏನೇ ಹೇಳ್ರು ನಮ್ಮ ಅಪ್ಪ ಕೇಳ್ತಾನ. ನಿಮ್ಮ ಅಪ್ಪ ನಿನ್ನ ಮ್ಯಾಲ ಜೀವ ಇಟ್ಟಾನೆ, ನಿನ್ನ ಮ್ಯಾಲೆ ಯಾರ ಜೀವ ಇಟ್ರ ಅವ್ರ ಜೀವನೇ ತೆಗಿತಾನೆ. ನಿಮ್ಮ ಅಪ್ಪ ಹೆಂಗದ ನಾನು ನಿಂಗೆ ಗೊತ್ತಿಲ್ಲ, ಸುಮ್ ದುಡ್ಕೊಂತಿಲ್ಲಾತೀನಿ, ನಂಗೆ ಬಿಟ್ಟು ಬಿಡು. ನಮ್ಮ ಅಪ್ಪ ಹೆಂಗಾರಿ ಹಾಕಿರ್ವಲ್ಲ, ನಮ್ಮ ಅಪ್ಪನ ಹೇಳಿದ ಮತ್ತೆ ಯಾವತ್ತೂ ಮೀರಿಲ್ಲ. ಈಗ ಏನ್ರ ಇರ್ವಾತಕ್ಕ ನೀನ್ ನನ್ನ ಪ್ರೀತಿನ ಒಪ್ಕೊಂಬಿಡ್ ಮಂಜು. ಇಲ್ಲ ಲಕ್ಷ್ಮಿ, ಪ್ರೀತಿ ಮರ್ತು ಬಿಡು, ಇದೇನ ಆಗ್ಲಾರ ಮಾತ, ಬಿಟ್ಟು ಬಿಡು. ಅಲ್ಲಿ ಮಂಜು, ಅದು ಎಷ್ಟು ಈಸಿಯಾಗಿ ಮರ್ತು ಬಿಡನತ್ತಿ. ನಿನ್ ಮರ್ಯಾಕ ಪ್ರೀತಿ ಮಾಡೇನ್ ನಾನ? ನಾ ನಿನ್ ಮೇಲೆ ಜೀವನ ಇಟ್ಟೆ, ನಿನ್ಗ ಈ ಜೀವ ಬೇಡ ಅಂದ್ರೆ ನನಗೂ ಈ ಜೀವನ ಬೇಕಾಗಿಲ್ಲ. ನಾ ಸಾಯ್ತೀನಿ ಇದ ಗುಡ್ಡದ ಮೇಲೆ ಬಿದ್ದ. ಮಂಜು, ನಾ ಕರೆಣ ಬಿತ್ತಾ ಇದ್ದೇನೆ. ಮಂಜು ಲೇ, ಮಂಜ ಕರೆಣ ಬಿದ್ದ ಸಾಯ್ತೇನ್ ಲೇ. ಅಲ್ಲೋ ಮಂಜು, ನಂಗ್ ಸಾಯಕ್ಕೂ ಕೊಡ್ವಲ್ಲಿ, ನನ್ ಪ್ರೀತಿನೂ ಮಾಡಂಗಿಲ್ಲ ಅಂತ ಇದ್ದರೆ ಏನ್ ಉಪಯೋಗ? ನಾನ ಏನಾಗಿದ್ದಾಗ್ಲಿ ರಾಜೀವ್ಗ ಫೋನ್ ಮಾಡಿ ಕೇಳಿದ್ರ ಗಟ್ಟಿ ಬೇರೆ ಮಾಡಿ. ಏನ್ ಮಾಡತ್ರಿಪ್ಪ? ನಿಮ್ ಜೋಡ ಒಂದ್ ಮಾತ್ ಮಾತಾಡ್ಬೇಕಾಗಿತ್ತು. ನಿಮ್ ಜೋಡ ಮಾತಾಡ್ಬೇಕಾಗಿತ್ತಪ್ಪ. ಏನಿಲ್ಲ, ನಿನ್ ಮಗ ಇಂಜಿನಿಯರ್ ಅದಾನ ಅಂದಿಲ್ಲ? ಅದೇ ನಮ್ದು ಒಂದ್ ಮಗ ದೊಡ್ಡಕ್ಕಾಗಿ ಬೆಳೆ ನಿಂತಪ್ಪ, ಅದಕ್ಕೆ ಸುಮ್ಮ ನಾನು ಹುಡ್ಕೊಳತ್ತಿದ್ದೆ ಹುಡುಗರ್ನ ಯಾಕೆ ಚಲೋ.
ಹಾ ಮತ್ತ ನೀನ್ ಹೊರಗಿನವಲ್ಲ ಕಡೆ ನೋಡ್ರ, ದೂರಿಂದ ಸಂಬಂಧನೂ ಆಗ್ತಿ ನಮಗ. ಅದಕ್ಕ ನನ್ನ ಮಗಳ ನಿಮ್ಮ ಹುಡುಗ ಕೊಡ್ಬೇಕಂತ ಮನಸ್ಸು ಮಾಡಿನಪ್ಪ, ಅದಕ್ಕ ನಿನಗೆ ಫೋನ್ ಹಚ್ಚಿದೆ. ಹಾ ಏನ್ ಏನ್ ಕೇಳ ಏನಂದಿ? ನಮ್ಮ ಹುಡುಗಿ ನಾ ಹಾಕಿದ ಗೆರಿ ಅಂತಲ್ಲ, ಒಂದು ದಿವಸ ನಮ್ಮ ಅಂಗಳ ಬಿಟ್ಟ ಹೊರಗೆ ಹೋಗಕ್ಕೆಲ್ಲ. ಈಗೇನು ಕೇಳೋದಪ್ಪ? ಆ ತಗೋ ಮನೆ ನಡಿ, ವಿಚಾರ ಮಾಡ್ತೀನಿ. ಮಂಜು ನೀ ಅಂದ್ರೆ ನಂಗೆ ಭಾಳ ಇಷ್ಟನೋ, ನನ್ನ ಪ್ರೀತಿನ ಅರ್ಥ ಮಾಡ್ಕೊರು. ಲಕ್ಷ್ಮಿ, ನನಗೂ ನಿನ್ನ ಪ್ರೀತಿ ಮಾಡಕ್ ಇಷ್ಟನೇ. ಅರೆ ನಾನು ನಿಮ್ಮ ಮನ್ಯಾಗ ದುಡ್ಕೊಂತೀನವ, ನನ್ನ ಪರಿಸ್ಥಿತಿ ಹಿಂಗೆ. ನಾಳೆ ನಿಮ್ಮ ಅಪ್ಪ ಯಾರಿಗಾರು ಕೊಟ್ಟೆ ಅಂದ್ರೆ ಲಗ್ನ ಮಾಡಿದ್ರೆ ನನ್ನ ಬಾಳೆ ಹಂಗೆ. ಅವಾಗ ಜೀವ ಕಳ್ಕೊಬೇಕಾಗುತ್ತೆ. ಮಂಜುನಿ ಹೆಂಗ್ ಅನ್ಕೋತಿ, ನಿಮ್ಮ ಅಪ್ಪ ಇನ್ನೊಬ್ರಿಗೆ ಕೊಟ್ಟು ಮದ್ವೆ ಮಾಡ್ತಾನಂತ ಹೇಳಿ ಜೀವನದಾಗ ಒಂದ ಸಲ ಪ್ರೀತಿ ಅನ್ನೋದು ಇರ್ತೈತಿ, ಆ ನನಗ ನಿನ್ ಮೇಲಂತ ಹುಟ್ಟೈತಿ. ಇನ್ ಜೀವ ಇರೋ ಮಟ್ಟ ಗಂಡ ಅಂತಾಗಿರೋದು ನಿಮ್ಮ ಅಪ್ಪ, ನೀನ ನನ್ ಗಂಡ ಅಂತ ಹೇಳಿ ಪದ್ರ ಗಂಟ್ ಹಾಕೊಂಡ್ ಕುಂತೇನ್ ಮಂಜು. ರಾಜೀವ, ನಾ ನಿನಗ ಇವತ್ ಮಾತು ಕೊಡ್ತೇನ. ನನ್ನ ಮಗಳ ಲಕ್ಷ್ಮಿ ಎಂದಿದ್ರು ನಿನ್ನ ಮಗನ ಸ್ವತ್ತ, ನಿನ್ನ ಮಗಗ ಮುಂದ್ ನಿಂತು ಮದ್ವಿ ಮಾಡಿ ಕೊಡ್ತಾನ. ನಿನ್ನ ಮಗಗ ಹೋಗಿ ಹೇಳ ನನ್ನ ಮಗಳು ಇಷ್ಟ ಆದಾಳಿಲ್ಲ, ನಿಂಗ ಫೋಟೋ ಕಳಿಸ್ತಾನ ಫೋನಿಗೆ. ಹಾ ಆಯ್ತಪ್ಪ, ಬಂದ್ ಹೋರಿ. ಹಾ ಹಾ ಆಯ್ತಪ್ಪ, ಅಷ್ಟು ಮಾಡಿಬಿಡು. ಹಾ ಇಡ್ಲಿ. ಲಕ್ಷ್ಮಿ, ದಿನ ಪೂರ್ತಿ ಹಿಂಗೆ ಖುಷಿಯಾಗಿರಮ್ಮ. ಹೌದು, ನೀನು ನಂಗೆ ಎಷ್ಟು ಪ್ರೀತಿ ಮಾಡ್ತಿ? ನಾನು ಎತ್ಕೊಂಡು ನಾ ಹೇಳ್ತೇನೆ ನೀನು ಎಷ್ಟು ಪ್ರೀತಿ ಮಾಡ್ತೇನಂತ ಹೇಳಿ. ಐ ಲವ್ ಯು ಜಾಸ್ತಿ, ಐ ಲವ್ ಯು ಜಾಸ್ತಿ, ಐ ಲವ್ ಯು ಜಾಸ್ತಿ, ಜಾಸ್ತಿ. ಮಗಳನ್ನ ಬಿಡಕ್ಕೆ ಹೋದ ಮುಂಜೆ ಆ ಕಡೆ ಹೋಗ್ಯಾನ. ಗಾಡಿ ಇಲ್ಲೇ ಮುಂಜೆ ನಡೆದು ಮನೆ ಮುಂದೆ ಐತಿ. ಕಾಲೇಜ್ ಬಿಟ್ಟ ಮಗಳು ಮನೆಗೆ ಬಂದಿಲ್ಲ, ಮಂಜಾನು ಮನೆಗೆ ಬಂದು ಗಾಡಿ ಒಯ್ದಿಲ್ಲ. ಟೈಮ್ ರೀ ಸಂಜೆ ಆಗಕ್ಕೆ ಬತ್ತು. ಈಕಿನ ಗೆಳತಾರೆಲ್ಲ ಮನೆ ಮುಂದಿನ ಆಶಿ ಅವ್ರವ್ರ ಮನೆಗೆ ಹೋದ್ರ, ಈಕ್ಯಾಕೆ ಲೇಟ್ ಮಾಡಿಳು? ಲಕ್ಷ್ಮಿ, ನಾರೇ ನೀನು ಪ್ರೀತಿ ಮಾಡಿ ನನ್ನ ಎದೆಯಾಗ ಎದಿಲಾರ್ದಂಗೆ ಆಗೈತಿ. ಯಾಕೆ ಎದೆಯಾಗಿ ಎದಿ ಇಲ್ದಂಗೆ ಆಗೈತಿ? ನಿಮ್ದರೆ ದೊಡ್ಡ ಮನೆತನ, ನಾರೇ ನಿಮ್ಮ ಮನ್ಯಾಗ ಕೆಲಸ ಮಾಡವ, ಅದಕ್ಕೆ ಒಂದು ಸ್ವಲ್ಪ ಹಂಚಿಗೆ ಬರ್ಲಾದೈತಿ. ಅಲ್ಲೋ ಮಂಜು, ಇನ್ ಮುಂದೆ ಯಾಕೆ ಅನ್ಸ್ತಿ, ಇಟ್ಟ ದಿನ ನೀ ನಮ್ಮ ಮನೆ ಆಳಿದ್ದಿ, ಇನ್ ಮುಂದೆ ನಮ್ಮ ಮನೆ ಆಳಿ ಆಗತ್ತೀನಿ. ಲಕ್ಷ್ಮಿ, ನೀರಿಟ್ಟು ಚಂದ ಚಂದ ಮಾತಾಡ್ತಿ, ನಿಮ್ಮ ಅಪ್ಪನ ಬಾಯಿ ಹೆಂಗೆ ಬರ್ತಾವೆ ಯಾರಿಕೊಂಡು ಮಾತು? ಒಂದು ಹೊತ್ತಾಗೈತಿ ಮುಂಜಾಳ ಬಂದಾರ ನಾವು ಇಲ್ಲೇದೇವು, ಇನ್ನೂ ಹೊಲಕ್ಕೆ ಸುದಿಯಕ್ಕೆ ಹೋಗಿಲ್ಲ. ನಡಿ ನಡಿ ಹೇಳ. ಏನು ಬತ್ತಪ್ಪ ನಾನು ಹೆಣಿ ಬಾರ, ಸಾಕು ಸಾಕಾಗ್ಯದ, ಬಿಸಿಲು ಭಾಳ ಐತಿ, ಇಲ್ಲೇ ಕುಂಡ್ರು. ಏನಪ್ಪ ನಾನು ಹಣಿ ಬಾರ, ಛೇ ಸಾಕು ಸಾಕು, ಎಲ್ಲ ಊರು ಊರು ತಿರುಗಾಡ್ರು ಯಾರು ಒಂದು ಇದಾಗ್ರಲ್ಲ ಹೆಣ್ಣು ಕೂಡಲ, ಈಗ ತಿರುಗಾಡಿದ್ರೆ ಸಾಕು ಸಾಕಾಗೈತಿ. ನಮ್ಮ ಸಾಕಾರ ಮಗಳು ಕೊಡು ಅಂದ್ರು ಮೆಟ್ ತಗೊಂಡು ಮೆಟ್ಟಲ್ಲಿ ಹೊಡೆದು ಕಳಿಸ್ಬಿಟ್ರ. ಏ ನನ್ನ ಟೈಮೇ ಸುಮಾರು, ನಾವು ನನಗೆ ರೀ ತಡ್ಕೊಳ್ಳೋದು ಆಗೋಲಾಗೈತಿ. ಅದಕ್ಕೆ ರಾತ್ರಿ ಬೆಳತ್ತ ನಾ ಮೂರು ಕವಿ ಹರಿದು ಹೋಗ್ತಾವ, ಅದಕ್ಕೆ ನಮ್ಮ ಪರಿಸರ ಒಂದು ನಮ್ಮ ಹುಡುಗರ ಕಾಲ ಒಂದು ಹಾಡ ಬರ್ದಿರ್ತಾರೆ ರೀ ನೋಡ್ರಿ ಮುಂದೆ ಹಾಡ. ಕನ್ಯಾ ಹುಡುಗಿಯಾಡಿ ಸಾಕೈತಿ, ನನಗೆ ಯಾರ್ಯಾರು ಒಂದು ಹೆಣ್ಣು ಕೊಟ್ರ ಪುಣ್ಯ ಬರ್ತೈತ್ರಿ. ಕನ್ಯಾ ಹುಡುಗಿಯಾಡಿ ಸಾಕಾಗೈತ್ರಿ, ನನಗೆ ಯಾರ್ಯಾರು ಒಂದು ಹೆಣ್ಣು ಕೊಟ್ರ ಪುಣ್ಯ ಬರ್ತೈತ್ರಿ. ತಿಕ್ಕೋಟದವರು ತಿಡ್ಡದಿ ಅಂದರು, ದಣ್ಣಡದವರು ದಡ್ಡದಿ ಅಂದರು, ಲೋಗಾಂವದವರು ಲೋಪುರ ಅಂದರು. ಹುಡುಕ್ಯಾಡಿ ಸಾಕಾಯ್ತ್ರಿ, ನನಗೆ ಯಾರ್ಯಾರು ಬಂದು ಹೆಣ್ಣು ಕೊಟ್ರೆ ಪುಣ್ಯ ಬರ್ತೈತ್ರಿ.
ಹೇಳೋದು ಬಾಳಣ. ಏನ್ರಿ ಚಿಂತಿ ಸಾಕಾಗೈತಿ ಮಾತ್ರಿ? ಯಾಕೆ ಚಿಂತಿ ಮಾಡಿ ಮಾಡಿ ಸರಕು ತಗೊಂಬರ, ಯಾವ್ದಾರು ಒಂದ್ ಸೊಲ ತಂದು ಇಟ್ಕೊಂಡ್ ಮನ್ಯಾಗ ಟಿಪ್ಪಣಿ ಇದ್ದಂಗೆ ಇರ್ಬೇಕು. ಚಿಂತಿ ಮಾಡಿ ಅಂದ್ರೆ ನಡೆಯೋ ಸಹಿತಿ. ಚಿಂತಿ ಮಾಡಿ ಮಾಡಿ ಹೊಂಟದು. ಏನ್ ಚಿಂತಿ ಮಾಡತಿ? ಏನ್ ಹೊಂಟ ನೀನ್ ಚಿಂತಿ ಮಾಡಿ ಮಾಡಿ? ಚಿಂತಿ ಮಾಡಿ ಮಾಡಿ ನನ್ನ ಶರೀರ ಸೊಟ್ಟ ಅಂತ ಯಾವಾದ್ರ ನೋಡಿ ಶುದ್ಧ ಮಾಡ್ಕೋಬೇಕಪ್ಪ. ಇವ್ರೇ ಶುದ್ಧ ಮಾಡ್ಕೋತ ಹೇಳ್ತೀರಿ, ಎಲ್ಲಿ ಹೋದ್ರು ಒದ್ದೆ ಕಳಿಸ್ತಾರಪ್ಪ. ಹಿಂದೆಂತ ಮಾರ್ದೇಶನ ಮರ ಹುಡುಗ ಅಂತ ಹುಡುಕಾಣ್ತಿ. ವೇಸ್ ಆಗ್ಯದ ಏನಿಂದ ಸಿಗಲ್ಲ ಹೇಳ್ತಿ? ನೋಡೋದ್ ಯಾವ್ದಾರ ಸಟ್ ಮಾಡ್ಕೋರಲ್ಲ. ಹೋಲ್ ಬಿಡೋಪ್ಪ, ನೀವ್ ಯಾಕೆ ಬಂದಿರಿ? ಮುಂದಿನ ತಿಂಗಳದಾಗ ನನ್ನ ಮದುವೆ ಆದಪ್ಪ, ನಿನ್ ಹೇಳಕ್ ಬಂದಿನಿ. ನಿನ್ ಕತೆ ಅಂತ ಎಂತ ಮುಗಿಯಲ್ಲಪ್ಪ, ಮುಂದಿನ ತಿಂಗಳ ಮದ್ವಿ ಬಾ, ನಾ ಹೋಗ್ತೀನಿ.